ವಾಲ್ಯೂಮ್ ಸ್ಟಡಿ 5 ಚಾಪ್ಟರ್ 13 ಪೇಜ್ ನಂಬರ್ 246. ಆದಾಮನು ಸೃಷ್ಟಿಸಲ್ಪಟ್ಟಿದ್ದು ಮಾರ್ಥನಾಗಿಯೋ ಅಥವಾ ಅಮರ್ಥನಾಗಿಯೋ? ಇದಕ್ಕೆ ಉತ್ತರವು ಆದಾಮನು ಅಮರ್ಥನಾಗಿ ಉಂಟು ಮಾಡಲ್ಪಟ್ಟನು ಎಂದಾದರೆ ಹೇಗೆ ಆತನಿಗೆ ಸತ್ಯ ಹೋಗುವಿ ಎಂಬ ಬೆದರಿಕೆ ಹಾಕಲಾಯಿತು ಮತ್ತು ನಂತರದಲ್ಲಿ ಆತನಿಗೆ ಮರಣದ ಶಾಪವನ್ನು ಯಾಕೆ ನೀಡಲಾಯಿತು? ಆತನು ಮರಣ ಇಲ್ಲದವನಾದರೆ ಆತನು ಮರಣ ಹೊಂದುವುದಾದರೂ ಹೇಗೆ? ಮತ್ತು ದೇವರು ಆತನನ್ನು ಎದೇನ್ ತೋಟದಿಂದ ಜೀವದಾಯಕ ವೃಕ್ಷದಿಂದ ದೂರ ಸ್ಥಳಕ್ಕೆ ಹೊರಡಿಸಿಬಿಟ್ಟಿದ್ದು ಯಾಕೆ? ಇಲ್ಲವಾದರೆ ಆತನು ಆ ಜೀವದಾಯಕ ಮರಣದ ಹಣ್ಣನ್ನು ತಿಂದು ಶಾಶ್ವತವಾಗಿ ಜೀವಿಸಬಹುದಾತ್ತಲ್ಲವೇ ಎಂದು ನಾವು ಪ್ರತ್ಯೇಕಿಸುತ್ತೇವೆ. ಆದಿಕಾಂಡ 3:2-6 ವಚನಗಳು. ಒಂದು ವೇಳೆ ಉತ್ತರವು ಆದಾಮನು ಮಾರ್ಥನಾಗಿಯೇ ಸೃಷ್ಟಿಸಲ್ಪಟ್ಟನು ಎಂದಾದರೆ, ಸಾಧಾರಣವಾಗಿ ಸಾಯುವುದು ಎಂಬ ಅರ್ಥವಿವರಣೆಯ ಪ್ರಕಾರ ನಾವು ವಿಚಾರಿಸುವುದೇನೆಂದರೆ, ಈಗಾಗಲೇ ಆತನು ಸಾಯುವ ಸ್ಥಿತಿಯನ್ನು ಹೊಂದಿದ್ದರೂ ಅದರಿಂದ ಎಂದೂ ಬದಲಾಗದಿದ್ದರೂ ದೇವರು ಆತನು ಆವಿಧೇಯನಾದ ಮೇಲೆ ಮರಣದ ಶಿಕ್ಷೆಯನ್ನು ಆತನಿಗೆ ಕೊಡುವುದಾದರೂ ಹೇಗೆ? ಆದಾಮನು ಸಾಯುವನಾಗಿಯೇ ಸೃಷ್ಟಿಸಲ್ಪಟ್ಟಿದ್ದರೆ ದೇವರು ಆತನು ಪಾಪದ ಮೂಲಕ ಮರಣ ಹೊಂದುವನಾದನು ಎಂದು ಹೇಳುವುದಾದರೂ ಹೇಗೆ? ಮಾರ್ಥ್ಯ ಮತ್ತು ಅಮರ್ಥ್ಯ ಇವುಗಳ ಸರಿಯಾದ ಈ ಕೆಳಗಿನ ಅರ್ಥ ವಿವರಣೆಯನ್ನು ಸ್ಪಷ್ಟವಾಗಿ ಗ್ರಹಿಸಿಕೊಳ್ಳದ ಹೊರತು ಇಂತಹ ಗೊಂದಲಗಳನ್ನು ನಾವು ತಡೆಗಟ್ಟಲಾರೆವು. ಅಮರ್ಥ್ಯ: ಸಾವಿಲ್ಲದಿರುವಿಕೆ, ಸಾವೆಂಬುದು ಅಸಾಧ್ಯವಾದ ಒಂದು ಪರಿಸ್ಥಿತಿ. ಮಾರ್ಥ್ಯ: ಮರಣವು ಸಾಧ್ಯವಾಗುವ ಒಂದು ಪರಿಸ್ಥಿತಿ, ಮರಣಕ್ಕೆ ಬದ್ಧವಾದ ಸ್ಥಿತಿ, ಆದರೆ ಮರಣ ಶಿಕ್ಷೆಗೆ ಗುರಿಯಾಗದ ಹೊರತು ಅದು ಸಾಯುವ ಸ್ಥಿತಿಯಾಗಬೇಕೆಂದಿಲ್ಲ. ಈ ದೃಷ್ಟಿಕೋನದಿಂದ ನಾವು ಕಣ್ಣು ಹಾಯಿಸಿದರೆ ಆದಾಮನು ಮಾರ್ಥನಾಗಿಯೇ ಸೃಷ್ಟಿಸಲ್ಪಟ್ಟನು. ಮರಣದ ಸ್ಥಿತಿಯ ಅಥವಾ ನಿತ್ಯ ನಿರಂತರವಾದ ಜೀವನ ಸ್ಥಿತಿಯ ಸಾಧ್ಯತೆ ಇತ್ತು. ಆತನು ತನ್ನ ಜ್ಞಾನಿಯು, ನ್ಯಾಯವಂತನು ಮತ್ತು ಪ್ರೀತಿಯುಳ್ಳವನು ಆದ ಸೃಷ್ಟಿಕರ್ತನನ್ನು ಅಸಂತುಷ್ಟಿ ಅಥವಾ ಸಂತುಷ್ಟಿಪಡಿಸುವುದರ ಮೇಲೆ ಆತುಕೊಂಡು ಅಲ್ಲಿಯವರೆಗೂ ಜೀವಿಸುವ ಮತ್ತು ನಿರಂತರ ಜೀವಿಸುವ ಒಂದು ಸಾಧ್ಯತೆಯಾಗಿತ್ತು ಎಂದು ಕಂಡುಕೊಳ್ಳುತ್ತೇವೆ. ಆತನು ವಿಧೇಯನಾಗಿ ಉಳಿದಿದ್ದರೆ ಇಲ್ಲಿಯವರೆಗೂ ಮತ್ತು ಸದಾಕಾಲಕ್ಕೂ ಬದುಕಿರುತ್ತಿದ್ದನು. ಆದರೂ ಅವಿಧೇಯನಾದ ಯಾವ ಸಮಯದಲ್ಲಾದರೂ ಆತನು ಮರಣಕ್ಕೆ ತುತ್ತಾಗಬೇಕಾಗಿತ್ತು. ಅಂತಹ ಒಂದು ಸ್ಥಿತಿಯು ಅನುಚಿತವಾಗಿರಲಿಲ್ಲ, ಯಾಕೆಂದರೆ ಆತನೊಂದಿಗೆ ಇರುವ ದೇವರು ಎಂದೂ ಬದಲಾಗುವವನಲ್ಲ. ಈ ರೀತಿಯಲ್ಲಿ ಆದಾಮನು ತನ್ನ ಸೃಷ್ಟಿಕರ್ತನಿಗೆ ನಿಷ್ಠೆಯುಳ್ಳವನು, ವಿಧೇಯನೂ ಆಗಿರುವವರೆಗೂ ನಿತ್ಯ ನಿರಂತರವಾದ ಜೀವಿತದ ಪೂರ್ಣ ಭರವಸೆ ಇತ್ತು. ಇದಕ್ಕಿಂತ ಹೆಚ್ಚಾದದ್ದನ್ನು ನ್ಯಾಯಯುಕ್ತವಾಗಿ ಯಾರೂ ಕೇಳುವ ಹಾಗಿಲ್ಲ. ಆದಾಮನು ಆವಿಧೇಯನಾಗುವ ಮುನ್ನ ಆತನ ಜೀವನ ಸ್ಥಿತಿಯು ಈಗ ದೇವದೂತರುಗಳು ಅನುಭವಿಸುತ್ತಿರುವಂತೆಯೇ ಇತ್ತು. ಆತನು ಪೂರ್ಣ ಪ್ರಮಾಣದ ಜೀವವನ್ನು, ಅಂದರೆ ಮುಂದುವರಿಯುವ ಜೀವಿತವನ್ನು ಹೊಂದಿದ್ದನು. ಇದನ್ನು ಆತನು ದೇವರಿಗೆ ವಿಧೇಯನಾಗಿರುವುದರ ಮೂಲಕ ಸದಾಕಾಲಕ್ಕೂ ಉಳಿಸಿಕೊಳ್ಳಬಹುದಿತ್ತು. ಆದರೆ ಆತನು ಮರಣ ಇಲ್ಲದವನಾಗಿ ಇರದ ಕಾರಣ ಜೀವವೆಂಬುದು ಆತನ ಕೈಯಲ್ಲಿಯೇ ಇರದೆ ಆತನು ಇದಕ್ಕಾಗಿ ತನ್ನ ಸೃಷ್ಟಿಕರ್ತನ ಮರ್ಜಿಯ ಮೇಲೆ ಆತುಕೊಳ್ಳಬೇಕಾಗುವುದರಿಂದ ದೇವರು ಆತನಿಗೆ, ನೀನು ನನಗೆ ಅವಿಧೇಯನಾದಲ್ಲಿ ಸಾಯಬೇಕು ಎಂಬ ಬೆದರಿಕೆಯನ್ನೊಡ್ಡಿದರಲ್ಲಿ ಅರ್ಥವಿದೆ. ಅದು ಜೀವನ ಕಿರಣವು, ಜೀವಶ್ವಾಸವು ನಷ್ಟಗೊಳ್ಳುವುದರ ಅರ್ಥ ಹೊಂದಿದೆ. ಜೀವವಿಲ್ಲದ ದೇಹವು ಕೊಳೆತು ಮಣ್ಣಾಗುವುದು ಮತ್ತು ಜೀವವುಳ್ಳ ಆತ್ಮವು ಅಥವಾ ಚೇತನಯುಕ್ತವಾದದ್ದು ಇಲ್ಲವಾಗುವುದು. ಆದಾಮನು ಅಮರ್ಥ್ಯನಾಗಿದ್ದರೆ ಅಥವಾ ಮರಣವಿಲ್ಲದವನಾಗಿದ್ದರೆ, ಸಾವಿಲ್ಲದವನಾಗಿದ್ದರೆ ದೇವರ ಮಾತುಗಳು ಕೇವಲ ಬೆದರಿಕೆ ಮಾತ್ರವೇ ಆಗಿರುತ್ತಿತ್ತು. ಆದರೆ ಆದಾಮನು ಮಾರ್ಥ್ಯನಾದ ಕಾರಣ, ಸಾಯಬಲ್ಲನಾದ ಕಾರಣ ದೇವರು ಆತನನ್ನು ಕಾಪಾಡದ ಹೊರತು ಮರಣಕ್ಕೆ ತುತ್ತಾಗಬೇಕಾಗಿರುವನು. ಪ್ರಕರಣವಾಗಿರುವಂತೆ ಆತನು ತಾನು ಅವಿಧೇಯನಾದ ದಿನವೇ ಮರಣಕ್ಕೆ ಅಧೀನನಾದನು. 2 ಪೇತ್ರ 3:8 ವಚನ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.